ನಮಸ್ಕಾರ ವೀಕ್ಷಕರೇ, ನಾನಿವತ್ತು ನಿಮಗೆ ಹೇಗೆ ವೆಜ್ ಪಲಾವ್ನ ಈಸಿಯಾಗಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್: 1/2 ಬೌಲಷ್ಟು ಕ್ಯಾರೆಟ್, 1/2 ಬೌಲಷ್ಟು ಬೀನ್ಸ್, 1/2 ಬೌಲಷ್ಟು ಆಲೂಗಡ್ಡೆ, ಮತ್ತು 6-7 ಹಸಿಮೆಣಸಿನಕಾಯಿ, ಚಕ್ಕೆ ಲವಂಗ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಗರಂ ಮಸಾಲ ಪೌಡರ್, ರಿಫೈನ್ಡ್ ಆಯಿಲ್ ಮತ್ತು ಉಪ್ಪು. ಈಗ ನಾನು ಅಕ್ಕಿಯನ್ನು ತೊಳೆದಿಟ್ಕೊಂಡಿದ್ದೀನಿ, 1 ಗ್ಲಾಸ್ ಆಗೋಷ್ಟು ಅಕ್ಕಿನ ತೊಳೆದಿಟ್ಕೊಂಡಿದ್ದೀನಿ. ಸ್ಟಾರ್ಟ್ ಮಾಡೋಣ. ನಾನು ಒಂದು 6-7 ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕೊತಿದ್ದೀನಿ. ನೆಕ್ಸ್ಟ್ ಒಂದು 3-4 ಚಕ್ಕೆ ಲವಂಗನ ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಫ್ರೈ ಆದರೆ ಸಾಕು. ಇದಕ್ಕೆ ನಾನು ವೆಜಿಟೇಬಲ್ಸ್ನ ಹಾಕ್ತೀನಿ. ಈಗ ಕ್ಯಾರೆಟ್ನ ಹಾಕ್ತಾಯಿದ್ದೀನಿ. ಸ್ವಲ್ಪ ಫ್ರೈ ಮಾಡಿಕೊಂಡು ಇದಕ್ಕೆ ನಾನು ಬೀನ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಆಲೂಗಡ್ಡೆನೂ ಹಾಕ್ತಾಯಿದ್ದೀನಿ. ವೆಜಿಟೇಬಲ್ಸ್ ಹಾಫ್ ಬಾಯ್ಲ್ ಆಗಬೇಕು, ಅಲ್ಲಿ ತನಕ ನೀವು ಬೇಯಿಸಿ. ಇದಕ್ಕೆ ನಾನು 6-7 ಹಸಿಮೆಣಸಿನಕಾಯಿ ಹಾಕ್ಕೊತಾಯಿದ್ದೀನಿ. ಸ್ವಲ್ಪ ಚೆನ್ನಾಗಿ ಬೇಯಿಸಿ ಇದಕ್ಕೆ ನಾನು 1-2 ಸ್ಪೂನ್ ಆಗುವಷ್ಟು ಜಿಂಜರ್ ಗಾರ್ಲಿಕ್ನ ಪೇಸ್ಟ್ ಮಾಡಿಕೊಂಡಿದ್ದೆ, ಅದನ್ನು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಒಗ್ಗರಣೆಯಲ್ಲಿ ಹುರ್ಕೊಡೋದ್ರಿಂದ ಜಿಂಜರ್ ಗಾರ್ಲಿಕ್ ಸ್ಮೆಲ್ ಹೋಗುತ್ತೆ. ಇದಕ್ಕೊಂದು ಚಿಟಿಕೆಯಷ್ಟು ಅರಶಿನ ಪೌಡ್ರು ಹಾಕ್ಕೊತಿದ್ದೀನಿ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ವೆಜಿಟೇಬಲ್ಸ್ನ. ಇದಕ್ಕೆ ನಾನು 1-2 ಸ್ಪೂನಷ್ಟು ಗರಂ ಮಸಾಲ ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ಒಂದು ಸ್ಪೂನಷ್ಟು ಉಪ್ಪು ಹಾಕ್ಕೊತಾಯಿದ್ದೀನಿ. ನೆಕ್ಸ್ಟು ತೊಳೆದಿಟ್ಕೊಂಡಿರೋ ಅಕ್ಕಿನ ಆ್ಯಡ್ ಮಾಡ್ಕೊಳ್ಳಿ. ಎಷ್ಟು ಅಕ್ಕಿ ತಗೋತಿರೋ ಅದ್ರ ಡಬ್ಬಲ್ ನೀರು ಹಾಕಬೇಕು. ಆ ಅಕ್ಕಿನ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳಿ ಫಸ್ಟಿಗೆ. ಸ್ವಲ್ಪ ಹುರ್ಕೊಂಡ ನಂತರ ನೀರು ಆ್ಯಡ್ ಮಾಡಿ. ಓಕೆ, ಸ್ವಲ್ಪ ಕುದಿ ಬರ್ತಾ ಇರಲಿ. ತುಪ್ಪ ನಿಮ್ಗೆ ಇಷ್ಟ ಆದರೆ ಹಾಕ್ಕೊಳ್ಳಿ. ನಾನು 1 ಸ್ಪೂನಷ್ಟು ತುಪ್ಪ ಹಾಕ್ಕೋತಾ ಇದ್ದೀನಿ, ಯಾಕಂದರೆ ರುಚಿ ಚೆನ್ನಾಗಿರುತ್ತೆ. ಇದಾದ ನಂತರ ಸ್ವಲ್ಪ ಕುದಿ ಬರೆಸ್ಬಿಟ್ಟು ಕುಕ್ಕರ್ನ ಕ್ಲೋಸ್ ಮಾಡಿ ಎರಡರಿಂದ 3 ವಿಷಲ್ ಆಗಿದೆ. ಇದಾದ ನಂತರ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಳ್ಳಿ, ವೆಜಿಟೇಬಲ್ಸ್ ರೈಸ್ ಎಲ್ಲ ಮಿಕ್ಸ್ ಆಗಲಿ ಕರೆಕ್ಟಾಗಿ. ಓಕೆ, ಇದಾದ ನಂತರ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳಿ. ನೀವು ಮನೇಲಿ ಟ್ರೈ ಮಾಡಿ, ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.